ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಗೋಂಡ್ ಪೇಂಟಿಂಗ್ ತೋರಿಸ್ತಾ ಇದ್ದೀನಿ ಗೋಂಡ್ ಒಂದು ಟ್ರೈಬಲ್ ಫೋಕ್ ಆರ್ಟು ಸಾಮಾನ್ಯವಾಗಿ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಒರಿಸ್ಸಾ ತೆಲಂಗಾಣ ಮಹಾರಾಷ್ಟ್ರದಲ್ಲಿ ಗೋಂಡ್ ಜನಾಂಗದಲ್ಲಿ ನಾವು ಕಾಣ್ತೀವಿ ಅವರು ತಮ್ಮ ಇಮ್ಯಾಜಿನೇಷನ್ನಿಂದ ಡ್ರಾಯಿಂಗ್ ಮಾಡ್ತಾ ಇದ್ರು ನೇಚರ್ ಅನಿಮಲ್ಸ್ ಬರ್ಡ್ಸ್ ಹೀಗೆ ನೇಚರ್ನಲ್ಲಿ ನಾವೇನೇನು ಕಾಣ್ತೀವೋ ಅದನ್ನು ಮಾಡ್ತಾಯಿದ್ರು ಕಲರ್ಸ್ನ ಅವರು ರೆಡ್ ಸಾಯ್ಲು ಅದರಿಂದ ರೆಡ್ಡು ಚಾರ್ಕೋಲಿಂದ ಬ್ಲ್ಯಾಕು ಫ್ರೂಟ್ ಜ್ಯೂಸಸ್ಸು ಮತ್ತು ಲೀವ್ಸಿಂದ ಗ್ರೀನು ಈ ಥರ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಮಾಡ್ತಾಯಿದ್ರು ಈಗ ನಮಗೆ ಕಲರ್ಸ್ ಅವೈಲೇಬಲ್ ಆಗಿದೆ ಸೊ ನಾವು ಈಗ ಪೋಸ್ಟರ್ ಕಲರಲ್ಲಾದರೂ ಮಾಡ್ಬೋದು ಅಕ್ರೆಲಿ ಕಲರ್ ಮಾಡ್ಬೋದು ಇಲ್ಲ ವಾಟರ್ ಕಲರ್ಸ್ ಎಲ್ಲರೂ ಮಾಡ್ಬೋದು ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈಗ ನಾವು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಹಳೆ ವಿಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ ನೋಡಿ ನಾನೀಗ ಪೋಸ್ಟರ್ ಕಲರ್ಸಲ್ಲಿ ಮಾಡ್ತೀನಿ ನೋಡಿ ಪೋಸ್ಟರ್ ಕಲರ್ಸ್ಗಳು ಇಟ್ಕೊಂಡಿದ್ದೀನಿ ನಾನು ಪೋಸ್ಟರ್ ಕಲರ್ಸಲ್ಲಿ ಮಾಡ್ತೀನಿ ಮತ್ತು ಪೇಪರು ನಾನು ಕ್ಯಾನ್ಸನ್ ತೊಗೊಂಡಿದ್ದೀನಿ ವಾಟರ್ ಕಲರ್ ಪೇಪರು ಆಮೇಲೆ ಡ್ರಾ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಇಮ್ಯಾಜಿನೇಷನ್ ಹೆಂಗೆ ಬೇಕಾದ್ರೂ ಡ್ರಾ ಮಾಡ್ಕೋಬೋದು ನೀವು ದೊಡ್ಡ ದೊಡ್ಡ ಬರ್ಡ್ಸು ಎಲ್ಲ ಮಾಡ್ಕೋಬೋದು ಬೇಕಾದರೆ ನಾನು ಎಲ್ಲ ಒಂದೇ ಥರ ಸ್ಮಾಲ್ ಬರ್ಡ್ಸ್ ಮಾಡ್ಕೊಂಡಿದ್ದೀನಿ ಈಗ ಬ್ರಾಂಚಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಈ ಥರ ನಿಮ್ಮ ಇಮ್ಯಾಜಿನೇಷನ್ಗೆ ನೀವು ಏನು ಬೇಕಾದ್ರೂ ಡ್ರಾ ಮಾಡ್ಕೊಳ್ಳಿ ಈಗ ನಾನು ಫಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈ ಬ್ರಾಂಚ್ಗೆ ನಾನು ಎಲ್ಲೋ ವೋಕರ್ ತಗೊಂಡು ಎಲ್ಲೋ ವೋಕರ್ ತಗೊಂಡಿದ್ದೀನಿ ಇದನ್ನು ಇದಕ್ಕೆ ತುಂಬ್ಕೊತ ಹೋಗೋಣ ಇಲ್ಲಿ ಮಧ್ಯ ರಿಂಗ್ಸ್ ಥರ ಹಾಕಿದ್ದೀನಿ ಅದನ್ನು ಬಿಟ್ಬಿಟ್ಟು ಮಿಕ್ಕಿದ್ನೆಲ್ಲ ತುಂಬ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಫುಲ್ಲು ಬ್ರ್ಯಾಂಚಸ್ ಎಲ್ಲ ತುಂಬ್ಕೊಂಡ್ಬಿಡೋಣ ನೋಡಿ ಈಗ ಬ್ರ್ಯಾಂಚಸ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಬರ್ಡ್ಸ್ ಮಾಡ್ಕೊಳ್ಳೋಣ ಬರ್ಡ್ಸ್ನ ನಾವು ಒಂದೊಂದೊಂದೊಂದು ಕಲರ್ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಎಲ್ಲ ಬರ್ಡ್ಸು ಒಂದೇ ಕಲರ್ ಬೇಕಾದ್ರೂ ಮಾಡ್ಕೋಬೋದು ನಾನು ಬರ್ಂಟ್ ಅಂಬರ್ ತೊಗೊತಾ ಇದ್ದೀನಿ ಬರ್ಡ್ಸ್ಗೆ ಹೀಗೆ ಫಿಲ್ ಮಾಡೋಣ ಮತ್ತು ಇದ್ರ ಮೇಲೆ ಆಮೇಲೆ ಡ್ರೈ ಆದಮೇಲೆ ಡಾಟ್ಸು ಇಲ್ಲರಿ ಲೈನ್ಸು ಎಲ್ಲ ಬರುತ್ತೆ ನಮಗೇನು ಬೇಕೋ ಹಾಗೆ ಹಾಕ್ಕೋಬೋದು ನಾನೀಗ ಬಾಡಿ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ ವಿಂಗ್ಸ್ ಬಿಟ್ಬಿಡಿ ಇದು ಫುಲ್ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅದ್ರ ಮೇಲೆಲ್ಲ ಲೈನ್ಸ್ ಎಲ್ಲ ಬಂದಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಕೊನೆಯವರೆಗೂ ನೋಡ್ತಾ ಇರಿ ಈಗ ಬರ್ಡ್ಸ್ ಬಾಡಿ ಎಲ್ಲ ತುಂಬಾಯಿತು ಈಗ ಫೆದರ್ಸ್ಗೆ ತುಂಬೋಣ ನಾನು ಫೆದರ್ಗೆ ಆರೆಂಜ್ ತುಂಬ್ತೀನಿ ಇಲ್ಲೆಲ್ಲ ಅವ್ರು ಬ್ರೈಟ್ ಕಲರ್ಸ್ ತುಂಬ್ತಾ ಇದ್ರು ತುಂಬ ನ್ಯಾಚುರಲ್ ಆಗಿರೋ ಬರ್ಡ್ಸ್ ಥರ ಅಲ್ಲ ಅವ್ರು ಇಮ್ಯಾಜಿನ್ ಮಾಡಿಕೊಂಡು ಕಲರ್ಫುಲ್ ಆಗಿ ಮಾಡ್ತಾ ಇದ್ರು ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ಫೆದರ್ಸ್ ಬೇಕಾದ್ರೆ ನೀವು ಕಲರ್ ಕಲರ್ ಬೇಕಾದ್ರೂ ತುಂಬ್ಕೊಳ್ಬೋದು ಇಲ್ಲ ಒಂದೇ ಕಲರ್ ಬೇಕಾದ್ರೂ ತುಂಬ್ಕೋಬೋದು ಒಂದೊಂದು ಬರ್ಡ್ಗೆ ಒಂದೊಂದು ಕಲರ್ ಬೇಕಾದರೂ ತುಂಬ್ಕೋಬೋದು
ಈಗ ಫೆದರ್ಸ್ ತುಂಬಾಯ್ತು, ಈಗ ಲೀವ್ಸ್ ತುಂಬಿಕೊಳ್ಳೋಣ. ನಾನು ಲೀವ್ಸ್ಗೆ ಆಲಿವ್ ಗ್ರೀನ್ ತುಂಬ್ತಾ ಇದ್ದೀನಿ. ಈ ತರ ಫುಲ್ ಫಿಲ್ ಮಾಡ್ಕೊಂಬಿಡಿ ಎಲ್ಲ ಲೀವ್ಸನ್ನು. ಆಮೇಲೆ ಬ್ರಾಂಚಸ್ ಹಾಕೊಳ್ಳೋಣ. ನಾವು ಬರ್ಕೊಳ್ಳದೆ ಬೇಕಾದ್ರೂ ಲೀವ್ಸ್ ಮಾಡ್ಕೋಬಹುದು. ಈ ತರ ಫುಲ್ ಲೀವ್ಸ್ ಎಲ್ಲ ಎಲ್ಲ ಬ್ರಾಂಚಸ್ ಅಲ್ಲೂ ತುಂಬ್ಕೊಂಡ್ಬಿಡೋಣ. ಈಗ ನೋಡಿ ಲೀವ್ಸ್ ಎಲ್ಲ ಫಿಲ್ ಅಪ್ ಮಾಡಿದ್ದೀನಿ. ಇಷ್ಟು ಮಾಡ್ಕೊಂಡ್ಮೇಲೆ ನಾವೀಗ ಬ್ಲ್ಯಾಕ್ ಜೆಲ್ ಪೆನ್ನಿಂದ ಔಟ್ಲೈನ್ಗಳು ಹಾಕೊಂಡು ಹೋಗೋಣ. ಮತ್ತು ಈ ಬರ್ಡ್ಸ್ದು ಫೆದರ್ಸು ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಬೇಕಿದ್ರೆ ಮೈಕ್ರೋ ಟಿಪ್ಪಿಂದ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಡಾಟ್ಸ್ಗಳು ಇಟ್ಕೋಬೋದು. ವೈಟ್ ಜೆಲ್ ಪೆನ್ನಿಂದ ಡಾಟ್ಸ್ ಇಟ್ಕೋಬೋದು. ಮುಂದೆ ಮುಂದೆ ನಾನು ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ. ನಾವು ಅಲ್ಲೆಲ್ಲೇ ಬಿಟ್ಟಿದ್ವಲ್ಲ ಆ ಜಾಗದಲ್ಲಿ ಈ ರೀತಿ ನಮಗೆ ಮನಸ್ಸಿಗೆ ಹೇಗೆ ಅನಿಸುತ್ತೋ ಆ ರೀತಿ ಹಾಕ್ಕೊಂಡು ಹೋಗ್ಬೋದು. ಇಮ್ಯಾಜಿನ್ ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬೋದು. ನೋಡಿ ಮಧ್ಯೆ ನಾನೀಗ ಫಿಲ್ ಮಾಡ್ತಾ ಇದ್ದೀನಿ. ಈಗ ಇದೇ ಥರ ಫುಲ್ ಎಲ್ಲ ಮಾಡ್ಕೊಂಡು ಹೋಗೋಣ. ಲೀವ್ಸ್ಗೆ ಬೇಕಾದ್ರೂ ನಾವು ಔಟ್ಲೈನ್ ಹಾಕ್ಬೋದು, ಇಲ್ಲ ಮಧ್ಯ ಸ್ಟ್ರೈಪ್ಸು ಸೈಡ್ಸ್ ಹಿಂಗೆ ಸ್ಟ್ರೈಪ್ಸು ಎಲ್ಲ ಹಾಕ್ಬೋದು. ಬಟ್ ಈ ಲೀವ್ಸ್ ತುಂಬ ಚಿಕ್ಕದಿದೆ, ಏನಾದ್ರು ನಾವು ಮಾಡೋಕ್ಕೋದ್ರೆ ಅದೇ ಫಿಲಪ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಆ ಲೀವ್ಸ್ಗೆ ಏನು ಮಾಡೋಕ್ಕೋಗಲ್ಲ. ಪೆನ್ನಿಂದ ಮಾಡಿದ್ದೀನಲ್ಲ, ಬ್ರಷಿಂದ ಒಂಚೂರು ತೋರಿಸ್ತೀನಿ ನೋಡಿ. ಬ್ರಷಿಂದ ಹಾಕ್ತಾ ಇದ್ದೀನಿ ನೋಡಿ. ಈಗ ಹೀಗೆ ಫುಲ್ ಮರ ಎಲ್ಲ ಮಾಡ್ಕೊಂಡ್ಬಿಡೋಣ. ನೋಡಿ ಈಗೆಲ್ಲ ಹಾಕ್ಕೊಂಡಿದ್ದೀನಿ ಬ್ರಾಂಚಸ್ಗೆ ಮತ್ತು ಸ್ಟೆಮ್ಸ್ಗೆ ಎಲ್ಲದಕ್ಕೂ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾವು ಬರ್ಡ್ಸ್ನ ಹೇಗೆ ಮಾಡೋದನ್ನು ನೋಡೋಣ. ಇಲ್ಲಿ ನೋಡಿ ಬಾಟಮಲ್ಲಿ ನಾವು ಡಾರ್ಕಾಗಿ ಸ್ವಲ್ಪ ಥಿಕ್ಕಾಗಿ ಹಾಕ್ಕೊಂಡಿದ್ದೀವಿ. ಈ ಥರ ನಾಡ್ಯೂಲ್ಸು ನೋಡಿ, ಈಗ ಬ್ರಾಂಚಸ್ಸು ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಸ್ಟೆಮ್ಸು ಎಲ್ಲ ಹಾಕ್ಕೊಂಡಿದ್ದೀನಿ ಔಟ್ಲೈನು. ಈಗ ಬರ್ಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ನಾನು ಈ ಬರ್ಡ್ಸ್ನ ಈ ಥರ ಔಟ್ಲೈನ್ ಕೊಡ್ತೀನಿ. ಮಧ್ಯೆ ಒಂದು ಲೈನ್ ಹಾಕ್ಕೊಳ್ಳೋಣ ಈ ಥರ. ಹೀಗೆ ಈಗ ಲೈನ್ಸ್ ಹಾಕ್ಕೊಳ್ಳಿ. ಎಲ್ಲ ಫೆದರ್ಸು ಈ ರೀತಿಯೇ ಮಾಡ್ಕೊಂಡು ಹೋಗೋಣ. ನೋಡಿ ಹಾಕಿದ್ದೀನಿ. ಈಗ ಫುಲ್ ಬಾರ್ಡೆಲ್ಲ ಔಟ್ಲೈನ್ ಹಾಕ್ಬಿಡೋಣ. ಈಗೆಲ್ಲ ಬರ್ಡ್ಸು ಔಟ್ಲೈನ್ ಆಯಿತು.
ನೋಡಿ ನಾವು ಈ ಟ್ರೀ ಮೇಲೆ ಬೇಕಿದ್ರೆ ಈ ರೀತಿ ಈಗ ಹಾಕೊಂಡು ಹೋಗ್ಬೋದು ನೋಡಿ ಹೀಗೆ ಈಗ ನೋಡಿ ಬರ್ಡ್ಸ್ದೆಲ್ಲ ಔಟ್ಲೈನ್ಸ್ ಹಾಕ್ಕೊಂಡಿದ್ದೀನಿ ಈಗ ಬರ್ಡ್ಸ್ಗೆ ವೈಟಲ್ಲಿ ಲೈನ್ಸ್ ಹಾಕೋಣ ನೋಡಿ ಹಿಂಗೆ ಹಾಕೋಣ ಇಲ್ಲಿ ಫೆದರಲ್ಲಿ ಡಾಟ್ಸ್ ಇಡೋಣ ಬೀಕ್ ಹಾಕೋಣ ನಾನು ರೆಡ್ ತೊಗೊಂಡಿದ್ದೀನಿ ಬೀಕ್ ಹಾಕೋಕ್ಕೆ ಕತ್ತಿಗೆ ವೈಟಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ ಕತ್ತು ಮತ್ತು ಬಾಡಿಗೆ ಈಗ ಕಣ್ಣು ಬರೆಯೋಣ ರೌಂಡ್ ಹಾಕ್ಬಿಟ್ಟು ಹಾಫ್ ಸರ್ಕಲ್ ಬ್ಲ್ಯಾಕ್ ತುಂಬೋಣ ತುಂಬ ಪುಟ್ಟದಾಗಿದೆ ಅಷ್ಟು ಗೊತ್ತಾಗಲ್ಲ ಹೀಗಾಗಿದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೀವು ಹೀಗೆ ಮಾಡಿ ನನಗೆ ಕಾಮೆಂಟ್ ಮಾಡಿ ಆಮೇಲೆ ನನ್ನ ಇನ್ನೊಂದು ಇದನ್ನು ಡ್ರಾಯಿಂಗ್ನ ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿ ಇವೆಲ್ಲ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಇದೇ ರೀತಿ ಮಾಡಬೇಕು ಅಂತಿಲ್ಲ ನಮಗೆ ಇಮ್ಯಾಜಿನೇಷನ್ನು ಏನು ಬೇಕಾದರೂ ಮಾಡ್ಬೋದು ನೋಡಿ ಈ ಮರನ ನಾನು ಹಾಕ್ಬಿಟ್ಟು ಬರೀ ಲೈನ್ಸಲ್ಲಿ ತುಂಬಿಟ್ಟು ಪೆನ್ನಲ್ಲೇ ಲೈನ್ಸ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಅದ್ರ ಲೀವ್ಸು ಪೆನ್ನಲ್ಲೇ ಮಾಡಿಬಿಟ್ಟಿದ್ದೀನಿ ಅದ್ರ ಮಧ್ಯದಿಂದ ಫ್ಲವರ್ ಬಡ್ ಬಂದಂಗೆ ತೋರಿಸಿದ್ದೀನಿ ಇಲ್ಲಿ ನೋಡಿ ಪಕ್ಷಿಗಳಿಗೂ ಎಲ್ಲದಕ್ಕೂ ಕಲರ್ ಕಲರ್ ಯೂಸ್ ಮಾಡಿದ್ದೀನಿ ಈ ಥರ ಡ್ಯಾಶಸ್ ಯೂಸ್ ಮಾಡಿದ್ದೀನಿ ಇಲ್ಲಿ ಈ ಥರ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಏನು ಬೇಕಾದರೂ ಮಾಡ್ಕೋಬೋದು ಇದೇ ಥರ ಮಾಡಬೇಕು ಅಂತ ಏನೂ ಇಲ್ಲ ನೋಡಿ ಇದಕ್ಕೆ ಫ್ರೇಮ್ ಹಾಕ್ಸ್ಬಿಟ್ಟು ಮೌಂಟ್ ಹಾಕಿ ಫ್ರೇಮ್ ಹಾಕ್ಸ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವೆಲ್ಲ ಮಾಡಾದಮೇಲೆ ನನಗೊಂದು ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು